ಏನು ಟಾಸ್ಕ್ ಟಾಸ್ಕ್ ಮಾಡ್ಯಾರಿ ಏನು ಅನ್ನಂಗಿಲ್ಲ ನೋಡ್ರಿ. ಬಿಗ್ ಬಾಸ್ ರೆಡಿ ಸ್ಟಾರ್ಟ್ ಆಗೈತೆ, ನಾವು ನೋಡಕತ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾವು ಆರಾಮದೀವಿ ನೋಡ್ರಿ. ಈಗ ಫಸ್ಟ್ ಟೈಮ್ ನಾ ಗೋವಾದಾಗ ವ್ಲಾಗ್ ಮಾಡಕತ್ತೀನಿ. ನಮ್ಮ ಮಿಸ್ಸಸ್ ಊರಾಗ ಅದಾರಿ, ಡಿಲಿವರಿ ಅಂತ ಹೋಗ್ಯಾರ ಅವರು. ನಾ ಮೊನ್ನೆ ಬಂದಿನಿ ನೋಡ್ರಿ, ಬೇಸರ ಆಗ್ತೈತ್ರಿ. ಅದಕ್ಕೆ ಇವತ್ತು ಅಡುಗೆ ಸ್ವಲ್ಪ ಸ್ಪೆಷಲ್ ಏನಾರ ಅಡುಗೆ ಮಾಡ್ಕೊತ ಮಾಡಾಕತ್ತಿದ್ದೀನಿ ರೀ. ಅದಕ್ಕೆ ಒಂದು ವಿಡಿಯೋ ಮಾಡಿದ್ರಿ ಅಂತ ಅವ್ರು ಮಾಡಾಕತ್ತೀನಿ ರೀ. ಬರ್ರಿ ಇವತ್ತು ನೀವು ಇವತ್ತು ಪನ್ನೀರ್ ಮಾಡಕ್ಕಂತ ಮಾಡಿ ನೋಡ್ರಿ. ಪನ್ನೀರ್ ತೊಗೊಂಬಂದಿನಿ, ಅಮೂಲ್ ಮಲಾಯಿ ಪನ್ನೀರ್ ಅಂತ ಅಂತೇಳಿ ಪನ್ನೀರ್ ತೊಗೊಂಬಂದಿನಿ. ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಸ್ವಲ್ಪ ಪೇಸ್ಟ್ನ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ. ಇದ್ದು ಇದೊಂದು ಇದು ಕೊಬ್ಬರಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಟಮಾಟಿ ಕೊಬ್ಬರಿ ಅವನ್ನೆಲ್ಲ ಸ್ವಲ್ಪ ಸಣ್ಣ ಕಟ್ ಮಾಡಿ ಹುರ್ಕೊಂಡು ಕೇಸಿ ಮಿಕ್ಸರಿಗೆ ಹಾಕೊಂಡು ಇಟ್ಟು ನೋಡ್ರಿ, ಪೇಸ್ಟ್ ಮಾಡೀನಿ. ಬರೀ ಇವತ್ತು ಸ್ಪೆಷಲ್ ಪನ್ನೀರ್ ಅಂತ ಮಾಡೋಣ. ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ವ್ಲಾಗ್. ನಮ್ಮ ಹೆಣ್ಮಕ್ಳು ಮಿಸ್ಸಸ್ ಊರಿಗೆ ಹೋಗ್ಯಾರಲ್ರಿ, ಅದಕ್ಕೆ ಅವರ ಒಂದು ವಿಡಿಯೋ ಅಲ್ಲಿದ ವ್ಲಾಗ್ ಮಾಡಾಕು ಅಂತ ಹೇಳಿದ್ರು. ಅದಕ್ಕೆ ನಾನು ವ್ಲಾಗ್ ಮಾಡಾಕತ್ತೀನಿ, ಹೆಂಗಾಗತ್ತೆ ಗೊತ್ತಿಲ್ಲ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಕಷ್ಟ ಅನ್ಸುತ್ತೆ ನೋಡ್ರಿ, ಮನೆಯಾಗ ಹೆಣ್ಮಕ್ಳು ಇದ್ರೆ ಅದು ಅಡುಗೆ ಮಾಡೋದು ಒಂದು ಏನು ಟೆನ್ಷನ್ ಇರೋದಿಲ್ಲ. ಅಡುಗೆ ಮಾಡೋದು ಭಾಳ ಟೆನ್ಷನ್ ರೀ. ಅಡುಗೆ ಮಾಡೋದು ಮತ್ತು ಬಾಂಡೆ ಸಂಬಂಧ ತೊಳಿದು ಏನು ಇರ್ತಲ್ಲ ರೀ, ಅವೆಲ್ಲ ತೊಳಿದು ನೋಡ್ರಿ. ನಾ ರಾತ್ರಿ ತಿಂದು ಹಂಗೆ ಬಿಟ್ಟೀನಿ ರೀ, ಇನ್ನೂ ತೊಳೆದಿಲ್ಲ, ತೊಳಿಬೇಕು ರೀ. ಎಲ್ಲ ಕ್ಲೀನ್ ಮಾಡ್ಬೇಕು ಸರಿಯಾಗಿ. ಸ್ವಲ್ಪ ಬೇಸರ ಆಗುತ್ತೆ ರೀ, ಹೆಣ್ಮಕ್ಳು ಇದ್ರೆ ಅದೊಂದು ಇದನ್ನ ಬೇರೆ ಆಗುತ್ತೆ. ಪಾಪ ಶ್ರೀದ ನೆನಪು ಭಾಳ ಬರಾಕತ್ತೈತೆ ರೀ, ಶ್ರೀಗೆ ಮತ್ತು ಎಲ್ಲ ಭಾಳ ನೆನೆಸಾಕತ್ತೀನಿ ರೀ. ಏನು ಮಾಡೋದು ಅಲ್ಲಿ ಅದರ ಅವರು ಬೇರೆ ಸ್ವಲ್ಪ ಎಣ್ಣೆ ಹಾಕೊತೀನಿ ರೀ. ಬರೀ ಫ್ರೆಂಡ್ಸ್ ಈಗ ಎಣ್ಣೆ ಸ್ವಲ್ಪ ಕಾದ ತೊಡ್ರಿ, ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ ಅಂತ. ಇವತ್ತು ಪನ್ನೀರು ಮತ್ತು ರೈಸ್ ಮಾಡ್ಬೇಕು ರೀ. ಇವತ್ತು ರೈಸ್ ಪನ್ನೀರ್ ಇಷ್ಟ ನೋಡ್ರಿ. ರೊಟ್ಟಿ ಅಂತ ಮಾಡಿ ಬರೋದಿಲ್ಲ ನಮ್ಗೆ, ಚಪಾತಿ ಮಾಡ್ಕಂದ್ರೆ ಟೈಮ್ ಭಾಳ ಆಗೈತ್ರಿ. ಈಗ ರಾತ್ರಿ ಮಾಡೋದಾಗೋದಿಲ್ಲ, ಬೆಳಗ್ಗೆ ಮತ್ತೆ ಏನ್ರಿ ನೋಡಿ ಒಂದು ಪರೋಟ ಏನರ ತಂತ ಗೇಸಿ ಈಗಂತೂ ಸ್ವಲ್ಪ ರೈಸ್ ಮಾಡ್ಕೊತೀನಿ ನೋಡ್ರಿ. ಏನು ಕಾದತ್ತೆ ರೀ, ಅದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ತಂಪ ಹುಡ್ಕೊಳ್ಳ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂತೀವಿ ನೋಡ್ರಿ, ಸ್ವಲ್ಪ ಟೇಸ್ಟ್ ಬರ್ತದೆ ಅಂತ. ಸ್ವಲ್ಪ ಟಮಾಟಿ ನೋಡ್ರಿ, ಟಮಾಟಿ ಸ್ವಲ್ಪ ಕೊತ್ತಂಬರಿ ಅದನ್ನೆಲ್ಲ ಫ್ರೈ ಮಾಡ್ತೀನಿ ರೀ. ಈಗ ಸ್ವಲ್ಪ ಪನ್ನೀರ್ ಕಟ್ ಮಾಡ್ಕೊಂಡ್ರಿ, ಪನ್ನೀರ್ ಅರ್ಧ ತೊಗೊಂಡೆ ನೋಡ್ರಿ. ಒಂದು ಪಾಕಲಿ ತೊಗೊಂಬಂದಿದ್ದೇನೆ ರೀ ನಾನು, ಅರ್ಧ ತೊಗೊಂಡೇನಿ. ಯಾಕಂದ್ರೆ ಅರ್ಧ ಸಾಕು ನನಗೆ, ಇಷ್ಟು ಸಾಕಾಗತ್ತೆ ರೀ. ಇನ್ನು ಮತ್ತೆ ಇದೊಂದು ಮತ್ತೊಂದು ಟೈಮ್ ಆಗುತ್ತೆ ನೋಡ್ರಿ, ಯಾವ ಟೈಮ್ ಮಾಡ್ತೀರಿ ಇದು, ಒಮ್ಮೆ ಜಾಸ್ತಿ ಆಗುತ್ತೆ ರೀ ಇದು. ಹಂಗಾಗಿ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ನೋಡ್ರಿ, ಪೀಸ್ ಕಟ್ ಮಾಡ್ಕೊಂಡು
ಇತರ ಇಟಿಟ ಪೀಸ್ ಕಟ್ ಮಾಡ್ಕೊಂಡೆನ್ರಿ ಸ್ವಲ್ಪ ಫ್ರೈ ಮಾಡ್ಕೊಂಡೆನ್ರಿ ತವಾದಾಗ ಹಾಕಿ ಈ ಫ್ರೈ ಮಾಡ್ತಾ ಇದು ಇದಾಗೈತ್ರಿ ಸ್ವಲ್ಪ ಮಸಾಲಾ ಹಾಕೊಂಡು ಇದಕ್ಕೆ ರೆಡಿ ಮಾಡ್ಕೊಂಡೆನ್ರಿ ಎಲ್ಲ ಬಿಟ್ಟುಬಿಟ್ಟುಸಲ್ಲ मसाल हाँ रेडी आती स्वल कदी अंत ना स्वल इनक्री फ्राई मूल पनीर स्वल्प फ्राई मे के फ्राई मे स्वल तक टेस्ट अन्सत क्रिस्पी आगे इष्ट नोड़ अर्ध पा किलो पा किलो तो अर्ध पा किलो इन अर्ध पा किलो मत टाइम यार टाइम आगत रही जास्तू तबाड़ कब जास्ती सर सब जास्ती नोड़ी रेडी आगे स्वप्त नहीं हाकट मत मत स्वल्प मसाला हाकड़ी मसाला तीन इले पनीर मसाला तो बंद नौ शाही पनीर मसाला तो चलो बता टेस्ट बता रही स्वल मसाला हाकड़ी जास्ती ना जास्ती मसाला तीन सिम स्वल हाकड़ी मसाला मत नोड़ी फ्रेंड्स इले मसाला रेडी आगद पनीर मसाला रेडी आगद कल 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 अंत कद मस्त स्मेल बरती नोड़ी मसाले खार हाकिनरी अद्क इले तोट मसाले खार ई मसाले खार हाकिनी इच कड़े इत स्वल्प फ्राई मे नो स्वल जास्तन अन्सत फ्राई पनीर नोड़ी मसाले कद्री फ्राई मेवल रही पनीर इक हाकड़ी वे तीन मस्त अन्सत ಸ್ವಲ್ಪ ಕೊತ್ತಂಬರಿ ಉದಸಂಬಿಡೋಣ ನೋಡ್ರಿ ರೆಡಿ ಆಯ್ತು ನಮ್ದು ಪನ್ನೀರ್ ಮಸಾಲಾ ಸುಮ್ ಸಿಂಪಲ್ ಆಗಿ ಮಾಡಿನ್ರಿ ನಾನು ಜಾಸ್ತಿ ಮಸಾಲಾ ಗಿಸಲ ಅಂತದೆ ಅಂತದೆ ಏನಾಯ್ಕಲ್ಲ ಸುಮ್ ಸಿಂಪಲ್ ಆಗಿ ಮಾಡಿನ್ರಿ ಹೇಳ್ರಿ ನಮಗೆ फस्ट टाइम ना स्वतंत लॉ मतन रही निम्हे हमें हेरी इन नोड़ी वे एर मूर तक इटकोदीन सूम डायरेक्टी अंत तक चलो अन्सो फस्ट टाइम मतन नोड़ी लॉग
ನಾನು ಮಾತಾಡಕತ್ತೀನಿ ಮಸ್ತಗೆ ನೋಡ್ರಿ ಸುಡದಾಗ ಸುಡಾಗತ್ತವ ಫ್ರೈ ಮಸ್ತ್ ಕೆಂಪಗೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಪನ್ನೀರ್ ರೆಡಿ ಆಯ್ತ್ರಿ ಈಗ ಮಸ್ತ್ ನೋಡ್ರಿ ಎಣ್ಣೆ ಬಿಟ್ಟೈತೆ ಕಾಂತ್ರಿಪ್ ನಿಮ್ಗೆ ಕಳ 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 ಅಂತ ಕುದಿಯಾಗತೈತಿ ಗಮ 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 ಅಂತ ಸ್ಮೆಲ್ ಬರಾಗತೈತಿ ಹಂಗೈತೆ ನೋಡ್ರಿ ಮಸ್ತ್ ಅನ್ಸುತ್ತೆ ಇದ್ರಾಗ ಸ್ವಲ್ಪ ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಿಬಿಟ್ರೆ ಮಸ್ತ್ ಕಿತ್ತು ಏನು ಮಾಡೋದು ಜೋಳದ ರೊಟ್ಟಿ ಈಗ ಉಣ್ಣು ಬಾಗಿಲ್ಲ ನೋಡೋಣ ಬೆಳಗ್ಗೆ ಸ್ವಲ್ಪ ಉಳಿ ತಂದ್ರೆ ಪರೋಟ ತಂದು ಪರೋಟದ ತಿನ್ನಕ್ಕೆ ಚಲೋ ಅನ್ಸುತ್ತೆ ನೋಡ್ರಿ ಈ ಕಡೆ ಅನ್ನಕ್ಕೆ ಇಟ್ಕೊಂದಿನಿ ಅನ್ನ ಒಂದು ಎರಡು ಗ್ಲಾಸ್ ಸಣ್ಣ ಗ್ಲಾಸ್ ಎರಡು ಗ್ಲಾಸ್ ಹಾಕೊಂದಿನಿ ರೀ ನನಗಂತ ಬರ್ರಿ ಈಗ ಈಗ ಟೈಮು ರಾತ್ರಿ 9:30 ಆಗೈತೆ ನೋಡ್ರಿ ಈಗ ನಾ ಬಿಗ್ ಬಾಸ್ ನೋಡ್ತೀನಿ ರೀ ಹಾಗಾಗಿ ಬಿಗ್ ಬಾಸ್ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ ಬಿಗ್ ಬಾಸ್ ನೋಡ್ಬೇಕಂತ ಈಗ ಟೈಮ್ 9:30 ಆಗೈತ್ರಿ ಈಗ ಅಲ್ಲಿ ಊಟ ರೆಡಿ ಆಗತೈತೆ ನೋಡ್ರಿ ಎಷ್ಟು ಕತ್ತಾಗೈತಿ ಅಂತ ಸಾಕು ಬಂದ್ಮೇಲೆ ಅಂತ ಬೇಸರ ಆಗತ್ತೆ ತೊಳ್ರಿ ಯಾಕಂದ್ರೆ ಒಬ್ಬರೇ ಅದು ಅಡುಗೆ ಮಾಡ್ಕೊಂಡು ಎಲ್ಲ ಬಾಂಡೆ ಸಮೇತ ತೊಳೆಯೋದು ಇದು ಮಾಡೋದು ಅಂದ್ರೆ ಭಾಳ ಕಷ್ಟ ಅನ್ಸುತ್ತೆ ಮಿಸ್ಸಸ್ ಇದ್ರೆ ಅವರೆಲ್ಲ ಆರಾಮ ಮಾಡ್ತಿದ್ರು ನನಗೆ ಒಬ್ಬಗ ಕಷ್ಟ ಆಗತ್ತವ್ರಿ ಎಲ್ಲ ಅಡುಗೆ ಮಾಡೋದು ಅಂದ್ರೆ ಮತ್ತು ಬೆಳಗ್ಗೆ ಕಸ ಹೊಡಿಯೋದು ಅಡುಗೆ ಮಾಡೋದು ಬಾಂಡೆ ತಿಕ್ಕೋದು ಬಟ್ಟೆ ತೊಳೆಯೋದಂದ್ರೆ ಸಾಕಾಗತ್ರಿ ಮತ್ತು ಏನು ಮಾಡ್ಬೇಕಲ್ರಿ ಭಾಳ ನೆನಪಕ್ಕ ನೋಡ್ರಿ ನಮ್ಮ ಶ್ರೀ ಮತ್ತು ಮಿಸ್ಸಸ್ ಅವರು ಊರಾಗದಾರವರು ಏನು ಬರ್ತಾರೋ ಅಂತ ಅನ್ನಂಗೈತೆ ಆದರೂ ಒಂದು ಇನ್ನೊಂದು 4-5 ತಿಂಗಳಂದ್ರೂ ಆಗ್ಬೋದು ಅನಿಸುತ್ತೆ ಒಂದು 5-6 ತಿಂಗಳಾದ್ರೂ ಹೋಗುತ್ತೆ ಅನಿಸುತ್ತೆ ರೀ ಬರೋದು ಅಲ್ಲಿ ತಾನೆ ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡ್ಕೊಕೊಡ್ರಿ ನಾವು ಅಡುಗೆ ಮಾಡ್ಕೊಂಡು ನಾವು ಇದು ಮಾಡೋದು ಒಂದು ಟೈಮ್ ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಮಧ್ಯಾಹ್ನದೊಳಗೆ ಅಲ್ಲೇ ಸಿಪಡ್ದಾಗ ಆಗುತ್ತೆ ರೀ ಡ್ಯೂಟಿ ಅಲ್ಲೇ ಕಂಪ್ನಿ ಒಳಗೆ ಊಟ ಎಲ್ಲ ನಷ್ಟ ಆಗುತ್ತೆ ರಾತ್ರಿ ಒಂದು ಹೊತ್ತು ನಾವು ಮಾಡ್ಕೊಬೇಕೋಡ್ರಿ ಬರೀ ಈಗ ನಮ್ಮ ವಿಡಿಯೋಲಾಗ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ ನಾ ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ನಿಮ್ಮ ಸಪೋರ್ಟ್ ನಮಗಿರಲಿ ನಮ್ಮ ಈ ಉತ್ತರ ಕರ್ನಾಟಕ ವಿಡಿಯೋ ಆದರೂ ಭಾಳ ಸ್ಪೀಡಾಗಿ ಹೊಂಟವ್ರು ನೋಡ್ರಿ ಈಗ ಈಗ ಅಲ್ಲಿ ಊರ ಕಡೆ ಹೋಗಿಂದ ವಿಡಿಯೋ ಸ್ವಲ್ಪ ಜಾಸ್ತಿ ಓಡ್ತಾ ಇದ್ದಾವೆ ಚಲೋ ಅನಿಸುತ್ತೆ ನಮಗೂ ಬರೀ ಈಗ ನಮಗೆ ಬಿಗ್ ಬಾಸ್ ನೋಡೋ ಟೈಮ್ ನೋಡ್ರಿ ಈಗ ಟೈಮ್ ಆಗೈತೆ 9:00 ಬಿಗ್ ಬಾಸ್ ಹತ್ತಿದೈತಿ ಈಗ ಬಿಗ್ ಬಾಸ್ ನೋಡ್ಬೇಕಂತ ಮಾಡೇನ್ರಿ ನಿಮಗೂ ಬಿಗ್ ಬಾಸ್ ಇಷ್ಟ ಆದರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಯಾರಿಗ್ಯಾರು ಬಿಗ್ ಬಾಸ್ದೊಳಗೆ ಯಾರ್ಯಾರು ಕಂಟೆಸ್ಟ್ ನಿಮ್ಗೆ ಇಷ್ಟ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಭಾಳ ಇಷ್ಟ ನೋಡ್ರಿ ಬಿಗ್ ಬಾಸ್ ನೋಡೋಕೆ ಇದ್ರೊಳಗೆ ನನಗೆ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರು ನಮ್ಮ ಬಾ ಇಬ್ಬರು ಮೆಚ್ಚಿನ ಕಂಟೆಸ್ಟೆಂಟು ಪಾಪ ಪ್ರತಾಪ್ಗೆ ಸ್ವಲ್ಪ ಕಣ್ಣಿಗೆ ಗಾಯ ಆಗೈತೆ ಅನ್ಸಲ್ಲ ನನಗೆ ಸ್ವಲ್ಪ ಭಾಳ ಬೇಜಾರು ಅನ್ನಿಸ್ತೋಳ್ರಿ ಅದು ಆ ಥರ ಅವರು ಟಾಸ್ಕ್ ಮಾಡಿದ್ದು ಭಾಳ ತಪ್ಪು ಅನ್ನಿಸ್ತು ರೀ ಅದು ಏನು ಸೋಪ್ ಪೌಡ್ರ್ ಹಾಕಿಸಿ ಕಣ್ಣಿಗೆ ನೀರಿನಾಗ ಹಾಕಿ ಕಣ್ಣಿಗೆ ಹೋಗೋದಂದ್ರೆ ಭಾಳ ಚಲೋ ಅಲ್ಲ ನೋಡ್ರಿ ಆ ಥರ ಹಾಕೋದು ಏನು ಟಾಸ್ಕ್ ಮಾಡ್ಯಾರಿ ಏನು ಅನ್ನಂಗಿಲ್ಲ ನೋಡ್ರಿ ಬಿಗ್ ಬಾಸ್ ರೀ ಸ್ಟಾರ್ಟ್ ಆಗೈತೆ ನಾವು ನೋಡಕತ್ತೀವಿ ನೀವು ನೋಡ್ರಿ ಇಲ್ಲಿ ವರ್ತೂರ್ ಸಂತೋಷ ತುಕಾಲಿ ಸಂತೋಷ ಮತ್ತ ಇವರು ಪವಿ ಎಲ್ಲರೂ ಅಂತ ನೋಡ್ರಿ ಹಾಯ್ ಫ್ರೆಂಡ್ಸ್ ಬರೀ ಫ್ರೆಂಡ್ಸ ನೋಡ್ರಿ ಈಗ ಊಟ ಅಂತೂ ರೆಡಿ ಆಗೈತ್ರಿ ಈ ಕಡೆ ಅನ್ನ ಸ್ವಲ್ಪ ಭಾಳ ನೀರಾಗೈತೆ ಅಂದ್ರೆ ಮತ್ತೆ ಆಗೈತೆ ಈ ಕಡೆ ಪನ್ನೀರ್ ಮಸಾಲ ನೋಡ್ರಿ ಮಸ್ತ್ ಆಗೈತೆ ನೋಡ್ರಿ ಬರೀ ಈಗ ಬ್ಯಾಟಿಂಗ್ ಮಾಡೋ ಸಮಯ ಹಾ ಫ್ರೆಂಡ್ಸ್ ಬರ್ರಿ
ಅಡಿ ಅಂತೂ ರೆಡಿ ಆಗೈತ್ರಿ. ಈಗ ಟೈಮ್ 10 ಗಂಟೆ ಆಯಿತು. ಬಿಗ್ ಬಾಸ್ ಅಂತ ನಡೆದ ತೋರಿ ಇಲ್ಲಿ. ಈಗ ಊಟ ಮಾಡ್ಬೇಕ್ರಿ. ಟೈಮ್ ಭಾಳ ಆಗೈತೆ. ಮತ್ತು ಪನ್ನೀರ್ ಮಸ್ತ್ ಸ್ಮೆಲ್ ಬರಾಗೈತೆ, ಘಮ ಘಮ ಅಂತ. ಮಸ್ತ್ ಬಿಸಿ ಬಿಸಿ ಅನ್ನ, ಪನ್ನೀರು, ಮಸಾಲ. ಮಸ್ತ್ ಬ್ಯಾಟಿಂಗ್ ಮಾಡೋ ಸಮಯ ಈಗ. ಬರ್ರಿ ಎಲ್ಲರೂ ವಾಂಗ. ಒಬ್ಬರು ಸಿಸ್ಟರ್ ಹೇಳಿದರು ಅಣ್ಣರಿಗೆ ಅಲ್ಲಿ ಗೋವಾಲಿದ್ದು ಒಂದು ವ್ಲಾಗ್ ಮಾಡಿ ಹಾಕಂತ ಹೇಳಿಕೆಸ್ ಹೇಳಿದರು. ಅದಕ್ಕೆ ಅವ್ರಿಗೋಸ್ಕರ ನಾನು ವ್ಲಾಗ್ ಮಾಡಾಕತ್ತೆ ನೋಡಿರಿ, ಒಂದು ವಿಡಿಯೋ ವ್ಲಾಗ್ ಅಂತ. ನಿಮ್ಗೆ ಈ ವ್ಲಾಗ್ ಇಷ್ಟಾಯ್ತಂದ್ರೆ ಒಂದು ಕಮೆಂಟ್ನಲ್ಲಿ ಇಷ್ಟ ಆಯ್ತು ಅಂತ ಹೇಳಿ. ಎಲ್ಲ ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂತ ಹೇಳಿರಿ, ಏನು ಪ್ರಾಬ್ಲಮ್ ಇಲ್ಲ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಬಾಯ್ ಅಂತ ಹೇಳ್ತೀನಿ ನೋಡ್ರಿ. ಬರ್ರಿ ಸ್ವಲ್ಪ ಊಟ ಮಾಡೋಣ್ರಿ. ಎಲ್ಲರೂ ಹಂಗೆ ಭಾಳ ದಿವಸ ಅಂತ ಹೇಳ್ಯಾರ. ಬರೀ ಊಟ ಮಾಡೋಣ್ರಿ. ಸ್ವಲ್ಪ ಖಾರ ಆಗೈತ್ರಿ, ಮಸಾಲೆ ಖಾರ ಅಲ್ಲ ರೀ, ಸ್ವಲ್ಪ ಜಾಸ್ತಿ ಬಂದೈತೆ, ಖಾರ ಆಗೈತೆ. ಆದ್ರೆ ಮಸ್ತ್ ಆಗೈತೆ ರೀ. ಇದು ಪನ್ನೀರ್ ಫ್ರೈ ಆಗೈತಲ್ರಿ, ಚಲೋ ಅನಿಸುತ್ತಾ. ಬರ್ರಿ ತಡ್ಕೊಂಡು ಆಗವಲ್ದು, ಈಗ ಬಾಯ ನೀರು ಬರೋದು. ಊಟ ಮಾಡೋಣ್ರಿ ಆಮೇಲೆ. ಬಾಯ್ ಬಾಯ್ ಫ್ರೆಂಡ್ಸ್, ಇಲ್ಲಿ ಬಾಯ್ ಆಯ್ತು ನೋಡ್ರಿ ಎಲ್ಲರಿಗೂ. ಬಾಯ್.